ನೆನ್ನೆ ಸೋಲು ಇವತ್ತು ಗೆಲುವು ಪ್ರಶಸ್ತಿ ಬಂದ್ರು ಕಣ್ಣೀರಿಟ್ಟ ಸಾಧಕಿಗೆ ಧೈರ್ಯ ಹೇಳಿದ ಮೋದಿ ಪ್ರಶಸ್ತಿ ಗೆದ್ದ ಕನ್ನಡಿಗನಿಂದ ಸರ್ಕಾರದ ಮೇಲೆ ಬೇಸರ ಎಲ್ಲದರ ಮಧ್ಯೆ ಭಾರತೀಯರ ಪದಕ ಬೇಟೆ ಕಾಮನ್ವೆಲ್ತ್ ಗೇಮ್ಸ್ ನ ಇವತ್ತಿನ ಕಂಪ್ಲೀಟ್ ಹೈಲೈಟ್ಸ್ ನಿಮ್ಮ ಮುಂದೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತೀಯ ಆಟಗಾರರು ಭರ್ಜರಿಯಾಗಿ ಪದಕ ಬೇಟೆ ಆಡುತ್ತಿದ್ದಾರೆ ಕಾಮನ್ವೆಲ್ತ್ ನ 50 ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಪೂಜಾ ಗೆಹ್ಲೋಟ್ ಕಂಚಿನ ಪದಕ ಗೆದ್ದಿದ್ದಾರೆ ಆದರೆ ಕಂಚಿನ ಪದಕ ಗೆದ್ರೂ ಸಮಾಧಾನ ಆಗಿಲ್ಲ ಪ್ರಶಸ್ತಿ ಸ್ವೀಕರಿಸತಾನೆ ಕಣ್ಣೀರಿಟ್ಟ ಪೂಜಾ ದೇಶದ ಜನರಿಗೆ ಕ್ಷಮಿಸಿ ಅಂದ್ರು ಇದಕ್ಕೆ ಕಾರಣ ಚಿನ್ನ ಗೆಲ್ಲಲಿಲ್ಲ ಅನ್ನೋ ನೋವು सर मैं सेमीफाइनल कुश्ती हार गई थी बहुत दुख है और मैं देशवासियों से माफी मांगती हूँ कि विश थी कि मैं यहाँ राष्ट्रगान बजाऊं बट हार गई कुश्ती में जो गलती हुई उस पर काम करूंगी बस यही है कि लास्ट में हार गई इस पे मुझे जरूरत है काम करने की पूजा गेहलोत भावुकरद वीडियो वैरल आयतु पूजा कण्णीरु नोडिद प्रधानी मोदी पूजा गे धैर्य तुंबि ट्वीट माडिदरु पूजा नीवु संभ्रम पड़बेकु क्षमे केळबेडि निम्म पदक संभ्रमक्कागि होरतु क्षमेगागि अल्ल निम्म जीवन पयण नमगे स्फूर्ति निम्म यशस्सु नमगे संतोष जीवनदल्लि अनेक महत्तर साधनेगळ शिखर एरि खुशियागिरि प्रकाशमानवागिरि मोदी अवर ई धैर्यद मातिगे पूजा फुल खुशियागिद्रु आदरे नम राज्यदल्लि हागागिल्ल ಕಾಮನ್ವೆಲ್ತ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಕುಂದಾಪುರದ ಗುರುರಾಜ್ ಪೂಜಾರಿ ಸರ್ಕಾರದ ಮೇಲೆ ಬೇಸರ ಹೊರಹಾಕಿದ್ರು ಪದಕ ಗೆದ್ದು ತವರಿಗೆ ಬಂದ ಗುರುರಾಜ್ಗೆ ಜಿಲ್ಲಾಡಳಿತ ಸನ್ಮಾನ ಮಾಡ್ತು ಆದರೆ ಸರ್ಕಾರ ಗೌರವ ಧನ ಕೊಡದೆ ಸತಾಯಿಸ್ತಾ ಇದೆ ಅನ್ನೋದು ಗುರುರಾಜ್ ಅವರ ಮಾತು ಒಂದು ನ್ಯಾಷನಲ್ ಮೆಡಲ್ ಮಾಡಿ ಮಾಡಿದವರು ಕೂಡ ಒಂದು ಕ್ಯಾಶ್ ಇನ್ಸೆಂಟಿವ್ ಇದೆ ಒಂದು ವರ್ಷಕ್ಕೆ ಬರೋದನ್ನ 2 ವರ್ಷ 3 ವರ್ಷ ಮುಂದೆ ಆಗ್ತಾ ಇದ್ದಾರೆ ಒಂದು ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಗೆ ಒಂದು ಬೆಲೆ ಇಲ್ಲ ಇಲ್ಲಿ ಕಾಮನ್ವೆಲ್ತ್ ನಲ್ಲಿ ಭಾರತಕ್ಕೆ ಚಿನ್ನದ ಸುರಿಮಳೆ ಅಂತಹಾಗೆ ಭಾರತಕ್ಕೆ ಇವತ್ತು ಭರ್ಜರಿ ಪದಕಗಳ ಸುರಿಮಳೆ ಸುರಿಸಿದ್ದಾರೆ ಆಟಗಾರರು ಟ್ರಿಪಲ್ ಜಂಪ್ ನಲ್ಲಿ ಇತಿಹಾಸ ನಿರ್ಮಿಸಿದ ಎಲ್ಡೋಸ್ ಪೌಲ್ ಚಿನ್ನ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ಇಂಗ್ಲೆಂಡ್ ಮಹಿಳಾ ಬಾಕ್ಸರ್ ಗೆ ಸಕತಾಗೆ ಪಂಚ್ ಕೊಟ್ಟ ಭಾರತದ ನೀತು 48 ಕೆಜಿ ತೂಕ ವಿಭಾಗದಲ್ಲಿ ಇಂಗ್ಲೆಂಡ್ ನ ಬಾಕ್ಸರ್ ನನ್ನ ಸೋಲಿಸಿ ಸ್ವರ್ಣಕ್ಕೆ ಮುತ್ತಿಟ್ಟಿದ್ದಾರೆ 50 ಕೆಜಿ ಮಹಿಳಾ ಬಾಕ್ಸಿಂಗ್ ವಿಭಾಗದಲ್ಲಿ ನೇಖತ್ ಜಹೀರ್ ಚಿನ್ನ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ 51 ಕೆಜಿ ವಿಭಾಗದ ಬಾಕ್ಸಿಂಗ್ ನಲ್ಲಿ ಅಮಿತ್ ಪಂಗಲ್ ಚಿನ್ನ ಗೆಲ್ಲೋ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಬೆಳ್ಳಿ ಜೊತೆ ಕಂಚಿನ ಪದಕಗಳ ಸುನಾಮಿ ಟ್ರಿಪಲ್ ಜಂಪ್ ನಲ್ಲಿ ಅಬ್ದುಲ್ಲಾ ಅಬೂಬಕರ್ ಬೆಳ್ಳಿ ಪದಕಕ್ಕೆ ಮುತ್ತಿಟ್ಟಿದ್ರೆ ಜಾವೆಲಿನ್ ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಪದಕ ಬಂದಿದೆ 60 ಮೀಟರ್ ಜಾವೆಲಿನ್ ಎಸೆದು ಅಣ್ಣುರಾಣಿ ಕಂಚಿನ ಪದಕಕ್ಕೆ ಮುತ್ತಿಟ್ರೆ 10 ಕಿಲೋಮೀಟರ್ ನಡಿಕೆಯಲ್ಲಿ 8 ನಿಮಿಷ 49 ಸೆಕೆಂಡುಗಳಲ್ಲಿ ಓಟ ಮುಗಿಸಿದ ಸಂದೀಪ್ ಕುಮಾರ್ ಕಂಚು ಗೆದ್ದಿದ್ದಾರೆ ನಿನ್ನೆ ಅಂಪೈರ್ ಎಡವಟ್ಟಿನಿಂದ ಸೋಲು ಸೋಲಿನ ಸಿಟ್ಟಲ್ಲೇ ಕಂಚು ಗೆದ್ದ ಹಾಕಿ ಟೀಮ್ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಪೆನಾಲ್ಟಿಯಲ್ಲಿ ಅಂಪೈರ್ಗಳ ಎಡವಟ್ಟಿನಿಂದ ಮಹಿಳಾ ಹಾಕಿ ತಂಡ ಸೋಲಬೇಕಾಯಿತು ಆದ್ರಿವತ್ತು ಆ ಸೋಲಿನ ಛಲದಲ್ಲೇ ಆಟ ಆಡಿ ಮಹಿಳಾ ಹಾಕಿ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಕಂಚಿನ ಪದಕ ಗಳಿಸಿದೆ ಇನ್ನು ಬ್ಯಾಡ್ಮಿಂಟನ್ ನಲ್ಲಿ ಪಿವಿ ಸಿಂಧು ಫೈನಲ್ ಪ್ರವೇಶಿಸಿದ್ದು ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಬಾಹ್ಯಾಕಾಶದಲ್ಲಿ ಹೊಸ ಮೈಲಿಗಲ್ಲು ಬರಿಯೋ ಸ್ಟೂಡೆಂಟ್ಸ್ ಗಳ ಕನಸು ಸಕ್ಸೆಸ್ ಆಯಿತು ಆದರೆ ಕೊನೆ ಕ್ಷಣದಲ್ಲಿ ಉಪಗ್ರಹ ಕೈಕೊಟ್ಟಿದೆ ಅಷ್ಟಕ್ಕೂ ಏನಾಯಿತು ಬನ್ನಿ ನೋಡೋಣ 210 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಫಸ್ಟ್ ಟೈಮ್ ಸಣ್ಣ ಉಪಗ್ರಹ ಉಡಾವಣೆ ನೌಕೆ SSLV ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆ ರಾಕೆಟ್ ಹೊತ್ತೊಯ್ದಿದ್ದ ಎರಡು ಉಪಗ್ರಹಗಳು ನಿರೀಕ್ಷೆಯಂತೆ ಕಕ್ಷೆಗೆ ಸೇರಿಲ್ಲ ಅಂತಿಮ ಘಟ್ಟದಲ್ಲಿ ತಾಂತ್ರಿಕ ಕಾರಣಗಳಿಂದ ದತ್ತಾಂಶ ನಷ್ಟವಾಗಿದೆ ಅಂದ್ರು ಇಸ್ರೋ ಅಧ್ಯಕ್ಷ ದ SSLV ಇಸ್ ಆಲ್ ಸ್ಟೇजेस ಪರ್ಫಾರ್ಮ್ಡ್ ಆಸ್ ಎಕ್ಸ್‌ಪೆಕ್ಟೆಡ್ ದ ಟರ್ಮಿನಲ್ ಫೇಸ್ ಆಫ್ ದ ಮಿಷನ್ ಸಮ್ ಡಾಟಾ ಲಾಸ್ ಇಸ್ ಅಕರಿಂಗ್ ಅಂಡ್ ವಿ ಆರ್ ಅನಲೈಸಿಂಗ್ ದ ಡಾಟಾ ಏನಿದು SSLV ರಾಕೆಟ್ ಅಂತ ನೋಡೋಣ SSLV D1 ರಾಕೆಟ್ ಕಡಿಮೆ ತೂಕ ಕಡಿಮೆ ವೆಚ್ಚದ್ದು ಬಾಹ್ಯಾಕಾಶಕ್ಕೆ ಉಪಗ್ರಹ ಹೊತ್ತೊಯ್ಯುವ ರಾಕೆಟ್ ಇವತ್ತು ಬಾಹ್ಯಾಕಾಶಕ್ಕೆ ಎರಡು ಉಪಗ್ರಹಗಳನ್ನು ಯಶಸ್ವಿಯಾಗಿ ಹೊತ್ತೊಯ್ಯಿತು
ಇದರಲ್ಲಿ ಒಂದು ಇಸ್ರೋ ತಯಾರಿಸಿರುವ 145 ಕೆಜಿ ತೂಕದ ಭೂ ವೀಕ್ಷಣೆ ಉಪಗ್ರಹ, ಎರಡನೆಯದ್ದು 750 ಸ್ಟೂಡೆಂಟ್ಸ್ ನಿರ್ಮಿಸಿದ್ದ 8 ಕೆಜಿಯ ಆಜಾದಿ ಉಪಗ್ರಹ. ಎರಡು ಉಪಗ್ರಹಗಳು ನಿರೀಕ್ಷೆಯಂತೆ ಬಾಹ್ಯಾಕಾಶದ ಕಕ್ಷೆಗೆ ಹೋಗಿದೆ, ಆದರೆ ದತ್ತಾಂಶಗಳನ್ನು ಕಳುಹಿಸುತ್ತಿಲ್ಲ. ಅಂದಹಾಗೆ ಏನಿದು ದತ್ತಾಂಶ ನಷ್ಟ ಅಂತ ನೋಡುವುದಾದ್ರೆ, ನಿರೀಕ್ಷೆಯಂತೆ ಎಸ್ಎಸ್ಎಲ್ವಿ ರಾಕೆಟ್ ಹಾರಾಟ ಸಕ್ಸಸ್ ಆಯಿತು. ನಿರೀಕ್ಷೆಯಂತೆ ಎರಡು ಉಪಗ್ರಹಗಳು ರಾಕೆಟ್ನಿಂದ ಬೇರೆ ಆಯಿತು, ಆದರೆ ಎರಡು ಉಪಗ್ರಹಗಳು ಬಾಹ್ಯಾಕಾಶದಿಂದ ಮಾಹಿತಿ ನೀಡುತ್ತಿಲ್ಲ. ಮೇಲ್ನೋಟಕ್ಕೆ ತಾಂತ್ರಿಕ ದೋಷ, ಸೆನ್ಸಾರ್ ಸಮಸ್ಯೆ ಅಂತಿದ್ದಾರೆ. ಸಮಸ್ಯೆ ಏನು ಅನ್ನೋದನ್ನ ಇಸ್ರೋ ವಿಜ್ಞಾನಿಗಳು ಪತ್ತೆ ಮಾಡುತ್ತಿದ್ದಾರೆ. ದೇಶಕ್ಕಾದ ನಷ್ಟ ಏನು ಅನ್ನೋದು ಈಗಿರೋ ಪ್ರಶ್ನೆ. ಇದಕ್ಕೆ ಉತ್ತರ ಇದೆ. ವಾಣಿಜ್ಯ ಬಳಕೆ ಉದ್ದೇಶದಿಂದ ನಿರ್ಮಿಸಿದ್ದ ಉಪಗ್ರಹಗಳಿವೆ. ಎರಡು ಉಪಗ್ರಹಗಳು 10 ತಿಂಗಳು ಸಾಕಷ್ಟು ಮಾಹಿತಿ ರವಾನಿಸುತ್ತಿದ್ವು. ವಾತಾವರಣದ ಏರುಪೇರು ತರಂಗಾಂತರಗಳ ಬಳಕೆಗೆ ಅನುಕೂಲವಾಗಿರ್ತಿತ್ತು. ಆದರೆ ಈಗ ಹಾಕಿದ್ದ 169 ಕೋಟಿ ಬಂಡವಾಳದಲ್ಲಿ 30-35% ನಷ್ಟ ಆಗಿದೆ. ಜೊತೆಗೆ 750 ವಿದ್ಯಾರ್ಥಿಗಳ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ವಲ್ಲ ಅನ್ನೋ ಬೇಸರ. ಉಪಗ್ರಹ ಫೇಲ್ ಆಯಿತು ಅನ್ನೋದಕ್ಕಿಂತಲೂ ದೇಶದ 75 ವಿವಿಧ ಶಾಲೆಗಳ ಗ್ರಾಮೀಣ ಮಕ್ಕಳು ಮಾಡಿದ ಸಾಧನೆ ಇಲ್ಲಿ ಶ್ಲಾಘನೀಯ. ಹಗಲು ರಾತ್ರಿ ಪರಿಶ್ರಮ ಪಟ್ಟು ಈ ಮಕ್ಕಳು ಉಪಗ್ರಹ ರೂಪುಗೊಳಿಸಿದ್ರು. ತಾವು ರೂಪುಗೊಳಿಸಿದ್ದ ಉಪಗ್ರಹ ನಭಕ್ಕೇರಿದ ದೃಶ್ಯ ಕಂಡು ಪುಳುಕಿತರಾದರು. ಇಸ್ರೋದ ಚೊಚ್ಚಲ ಪ್ರಯತ್ನ ಕೊನೆ ಹಂತದಲ್ಲಿ ಸಫಲತೆ ಕಂಡಿಲ್ಲ ಅನ್ನೋದು ಬಿಟ್ರೆ ಎಲ್ಲವೂ ನಿರೀಕ್ಷೆಯಂತೆ ಸಕ್ಸಸ್ ಆಗಿದೆ. ಇನ್ನು 2 ಹಂತಗಳಲ್ಲಿ ಎಸ್ಎಸ್ಎಲ್ವಿ ಉಡಾವಣೆಯಾಗಲಿದ್ದು ಈಗಾಗಿರೋ ಫೇಲ್ಯೂರ್ಗೆ ಉತ್ತರನೂ ಸಿಗಲಿದೆ. ಯುವರ್ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ರಣಮಳೆಗೆ ರಾಜ್ಯದಲ್ಲಿ ಸಾವು ನೋವುಗಳಾಗ್ತಾ ಇದೆ. ಮಳೆ ಕಡಿಮೆ ಆಗ್ತಾ ಇಲ್ಲ, ಅನಾಹುತಗಳು ನಿಲ್ತಾ ಇಲ್ಲ, ಸರ್ಕಾರಕ್ಕೆ ಕಿವಿಯೂ ಕೇಳಿಸ್ತಾ ಇಲ್ಲ, ಜನರ ಗೋಳಾಟನೂ ತಪ್ತಾ ಇಲ್ಲ. ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯ ಮುಷ್ಟೂರು ಗ್ರಾಮದಲ್ಲಿ 8 ಮನೆಗಳು ಕುಸಿದಿವೆ. ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳಿಗೆ, ಮಂತ್ರಿ ಶಾಸಕರಿಗೆ ಹಿಡಿಶಾಪ ಹಾಕಿದ್ರು ಆ ಗ್ರಾಮಸ್ಥರು. ಮನೆ ಕೊಡ್ರಪ್ಪ ಅಂತ ಗೋಳಾಡಿದ್ರು. ಚಿಕ್ಕಮಗಳೂರಿನ ಮಲೆಮನೆ ಗ್ರಾಮದಲ್ಲಿ 2019 ಸುರಿದ ಮಹಾಮಳೆಗೆ 5 ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಆಗ ಪರಿಹಾರ ಕೊಡ್ತೀವಿ ಅಂದಿದ್ದ ಯಡಿಯೂರಪ್ಪ ಟೀಮ್ನಿಂದ ನಯಾ ಪೈಸೆ ಪರಿಹಾರ ಸಿಕ್ಕಿಲ್ಲ. ಈಗಲೂ ಅದೇ ಗೋಳು. ಗೃಹ ಸಚಿವ ಆರುಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ ಶವವನ್ನ ಸ್ಮಶಾನಕ್ಕೆ ಸಾಗಿಸೋಕೆ ರಸ್ತೆನೇ ಇಲ್ಲ. ಎದೆಮಟ್ಟದ ನೀರಿನಲ್ಲಿ ತೀರ್ಥಹಳ್ಳಿ ತಾಲೂಕಿನ ಕೋಡ್ಲು ಗ್ರಾಮದ ತಮ್ಮಯ್ಯ ಗೌಡ ಅನ್ನೋರ ಶವವನ್ನ ಹೊತ್ಕೊಂಡು ಹೋದ್ರು. ತುಮಕೂರಿನ ಮಾರ್ಕೋನಹಳ್ಳಿ ಜಲಾಶಯದ 5 ತಾತ್ಕಾಲಿಕ ಗೇಟ್ಗಳು ಕಳಚಿ ಬಿದ್ದಿವೆ. ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದು 16 ಹಳ್ಳಿಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಚಿಕ್ಕಮಗಳೂರಿನ ಕೌನಲ ಎಂಬಲ್ಲಿ ರೋಡ್ ಬಿರುಕು ಬಿಟ್ಟಿದೆ. ದುರಂತ ಅಂದ್ರೆ ರಸ್ತೆ ಕಾಮಗಾರಿ ತಿಂಗಳ ಹಿಂದಷ್ಟೇ ಪೂರ್ಣಗೊಂಡಿತ್ತು. ಕರ್ನಾಟಕ ಕೇರಳ ಗಡಿಭಾಗದ ಸುಂಕದಕಟ್ಟೆ ಬಳಿ ಬಿಜೆಪಿ ಕಚೇರಿಯ ಕಟ್ಟಡವೇ ಕುಸಿದು ಬಿದ್ದಿದೆ. ಮಡಿಕೇರಿಯ ಕರಿಕೆ ರಸ್ತೆಯ ಮೇಲಟ್ಕ ಗ್ರಾಮದಲ್ಲಿ ಭಾರೀ ಭೂಕುಸಿತ ಆಗಿದೆ. ಸ್ಥಳಕ್ಕೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಷ್ಟೇ ಜನರಿಗೆ ಸಿಕ್ಕ ಭಾಗ್ಯ. ಮಂಗಳೂರಿನಲ್ಲಿ ತೂಫಾನ್ಗೆ ಸಿಲುಕಿ ಬೋಟ್ ಮುಳುಗಡೆಯಾಗಿದೆ. ಬೋಟ್ನಲ್ಲಿದ್ದ 10 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ರಾಮನಗರದ ಕೊಂಡಾಪುರ ಗ್ರಾಮದ ಹೊಸ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇದರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗಿದೆ. ದುರಂತ ಅಂದ್ರೆ ಇತ್ತೀಚೆಗಷ್ಟೇ ಈ ಸೇತುವೆ ನಿರ್ಮಿಸಿದ್ರು. ಕರ್ನಾಟಕದಲ್ಲಿ ಇಲ್ಲಿವರೆಗೂ 21 ಜಿಲ್ಲೆಗಳಲ್ಲಿ 70ಕ್ಕೂ ಹೆಚ್ಚು ಜನರ ಸಾವಾಗಿದೆ. 507 ಜಾನುವಾರು ಸಾವನ್ನಪ್ಪಿವೆ. 3559 ಮನೆಗಳು ಹಾಳಾಗಿವೆ. 1.5 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಹಾಳಾಗಿದೆ. ಸರ್ಕಾರ ತಾತ್ಕಾಲಿಕ ಪರಿಹಾರ ಕೊಟ್ಟು ಕೈ ತೊಳೆದುಕೊಂಡಿದ್ದು ಜನರ ಬದುಕು ನಿಜಕ್ಕೂ ಶೋಚನೀಯ. ಇನ್ನು ಕೆಆರ್ಎಸ್ ಡ್ಯಾಂಗೆ ರಾಜಮಾತೆ ಪ್ರಮೋದಾ ದೇವಿ ಭೇಟಿ ನೀಡಿದ್ರು. ಅತಿವೃಷ್ಟಿಯಿಂದ ಯಾರಿಗೂ ತೊಂದರೆ ಆಗದಿರಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಯುವರ್ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದಾವಣಗೆರೆಯ ಸಿದ್ದರಾಮೋತ್ಸವ ಅದು ಬಿಜೆಪಿ ಜೆಡಿಎಸ್ನಲ್ಲಷ್ಟೇ ಅಲ್ಲ, ಕಾಂಗ್ರೆಸ್ನ ಡಿಕೆ ಬಣದಲ್ಲೂ ಟೆನ್ಷನ್ ತಂದಿದ್ದು ನಿಜ. ಇದೀಗ ಸಿದ್ದುಗೆ ಟಕ್ಕರ್ ಕೊಡೋದಕ್ಕೆ ಡಿಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ತಂತ್ರ. ಸಿದ್ದುಗೆ ಟಕ್ಕರ್ ಕೊಡೋದಕ್ಕೆ ಡಿಕೆ ಮೆಗಾ ಪ್ಲಾನ್.
ದಾವಣಗೆರೆಯ ಸಿದ್ದರಾಮಯ್ಯ ಅಮೃತೋತ್ಸವದ ಬಳಿಕ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚು ಟೆನ್ಷನ್ ಆಗಿರೋದು ಡಿಕೆ ಟೀಮ್. ಇದೀಗ ಅಲರ್ಟ್ ಆಗಿರೋ ಡಿಕೆ ಟೀಮ್ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯಲು ಮೆಗಾ ಪ್ಲಾನ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಅಮೃತೋತ್ಸವ ಹೆಸರಿನಲ್ಲಿ ಪಾದಯಾತ್ರೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸ್ವಾತಂತ್ರ್ಯೋತ್ಸವದಂದು ಬೆಂಗಳೂರಿನಲ್ಲಿ ಬೃಹತ್ ಪಾದಯಾತ್ರೆ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಶುರುವಾಗಿದೆ. ಪಾದಯಾತ್ರೆಗೆ ಹೆಚ್ಚಿನ ಜನ ಸೇರಿಸೋದು ಡಿಕೆ ಪ್ಲಾನ್. ಪಕ್ಷ ಸಂಘಟನೆ ಹೆಸರಲ್ಲಿ ಜನರನ್ನ ಸೇರಿಸಿ ಸಿದ್ದುಗೆ ಟಕ್ಕರ್ ಕೊಡೋ ಪ್ಲಾನ್ ಇದು. ಸ್ವಾತಂತ್ರ್ಯ ಅಮೃತೋತ್ಸವಕ್ಕೆ ಬಿಜೆಪಿ ಜೆಡಿಎಸ್ ಕ್ಷೇತ್ರಗಳ ಜನರನ್ನೇ ಹೆಚ್ಚಿಗೆ ಸೇರಿಸೋ ಪ್ಲಾನ್ ಇದೆ. ಈ ಮೂಲಕ ಪಕ್ಷ ಸಂಘಟನೆ ಒಂದ್ ಕೆಲಸ ಆದ್ರೆ ಕಾಂಗ್ರೆಸ್ ಇತರ ಕ್ಷೇತ್ರಗಳಲ್ಲೂ ಪಕ್ಷ ಸಂಘಟನೆ ಮಾಡೋ ಪ್ಲಾನ್ ಡಿಕೆ ಸಹೋದರರದ್ದು. ನಾನು ಎಲ್ಲ ವಿಧಾನಸಭಾ ಕ್ಷೇತ್ರ ಕೂಡ ನಾನು ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ. ಇದು ಪಕ್ಷಾತೀತವಾಗಿ ನಡೆಯುವಂತ ಒಂದು ಕಾರ್ಯಕ್ರಮ. ಕೆಂಪೇಗೌಡ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಪಕ್ಕದಲ್ಲಿರುವಂತ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಬಸವನಗುಡಿವರೆಗೂ ನಾವು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಭಾಗ್ಯಗಳನ್ನೆಲ್ಲ ಕಿತ್ತು ಹೋಟೆಲ್ ಸಿಎಂ ಆದ್ರು. ಬಿಜೆಪಿ ಸರ್ಕಾರ, ಕುಮಾರಸ್ವಾಮಿಗೆ ಸಿದ್ದು ಗುದ್ದು. ಬಲ ಪ್ರದರ್ಶನಕ್ಕೆ ಡಿಕೆ ಟೀಮ್ ತಯಾರಾಗ್ತಾ ಇರುವಾಗಲೇ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಹುಣಸೂರಿನಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡ್ರು. ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅಭಿವೃದ್ಧಿ ನಿಗಮ ಮಾಡಿಕೊಂಡೆ. ಸ್ವಾಮೀಜಿ ಅವರು ಗೊತ್ತಿದೆ, ಅಭಿವೃದ್ಧಿ ನಿಗಮ ಮಾಡಿಕೊಂಡೆ. ಯಾಕಂತಂದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅಂತ. ಮತ್ತೆ ಏನಾದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಬಂದರೆ ಮತ್ತೆ ನಿಮಗೆ ಹೀಗೆ ಅಧಿಕಾರದಲ್ಲಿ ಇಲ್ದಿದ್ರು ಒಳಬೇಗುದಿ ಎಷ್ಟೇ ಇದ್ರು ಫುಲ್ ಆಕ್ಟಿವ್ ಆಗಿದೆ ಕಾಂಗ್ರೆಸ್ ಟೀಮ್. ಸಿದ್ದುಗೆ ಟಕ್ಕರ್ ಕೊಡೋ ಡಿಕೆ ಪಾದಯಾತ್ರೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ನೀತಿ ಆಯೋಗದ ಸಭೆ ನಡೀತು. ಸಭೆ ನಡೆಸಿದ್ ಯಾಕೆ, ಯಾರ್ಯಾರು ಬಂದಿದ್ರು, ಯಾರ್ಯಾರು ಗೈರಾಗಿದ್ರು, ಸಭೆಯ ತೀರ್ಮಾನಗಳೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ ಸಭೆ ನಡೆಯಿತು. ಏಳನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ವಹಿಸಿದ್ರು. ನೀತಿ ಆಯೋಗ ಭಾರತ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ. ಪ್ರಧಾನಿಗಳ ಅಧ್ಯಕ್ಷತೆ, ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆವ ಸಭೆ. ಎಲ್ಲಾ ಕೇಂದ್ರ ಸಚಿವರು, ಎಲ್ಲಾ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಕೃಷಿ, ಶಿಕ್ಷಣ, ನೆರೆ, ಬರ, ರಸ್ತೆ, ಭದ್ರತೆ ಮಾಹಿತಿ ವಿನಿಮಯ ಆಗುತ್ತೆ. ಮಾಹಿತಿ ದಾಖಲೆ ಸಂಗ್ರಹಿಸಿ ಕೇಂದ್ರ ಆರ್ಥಿಕ ನೆರವು ಘೋಷಿಸುತ್ತೆ. ನೀತಿ ಆಯೋಗದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ನೋಡೋದಾದ್ರೆ, ಜಿಎಸ್ಟಿಯಿಂದ ರಾಜ್ಯಗಳ ಬೊಕ್ಕಸಕ್ಕೆ ಹೆಚ್ಚು ನಷ್ಟ ಆಗ್ತಿದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹೆಚ್ಚುವರಿ ತೆರಿಗೆ ಹಣ ನೀಡಬೇಕು. ಪ್ರತಿ ವರ್ಷದ ನೈಸರ್ಗಿಕ ವಿಕೋಪಗಳಿಂದ ಅಪಾರ ನಷ್ಟ ಆಗ್ತಿದೆ. ನೈಸರ್ಗಿಕ ವಿಪತ್ತು ನಿರ್ವಹಣೆಗೆ ಹೆಚ್ಚುವರಿ ಹಣ ಒದಗಿಸಬೇಕು. ರಾಜ್ಯಗಳು ನೀಡುವ ನೆರೆ ಬರದ ಲೆಕ್ಕದಷ್ಟು ಪರಿಹಾರ ನೀಡಬೇಕು. ರಾಜ್ಯಗಳಿಗೆ ಕೊಡಬೇಕಾದ ಬಾಕಿ ತೆರಿಗೆ ಹಣವನ್ನ ತಕ್ಷಣ ಕೊಡಬೇಕು. ವಿದೇಶಗಳಿಂದ ಗೋಧಿ, ಬೇಳೆ, ಅಕ್ಕಿ ಆಮದು ಕಡಿಮೆ ಮಾಡಬೇಕು. ಆಯಾ ರಾಜ್ಯಗಳ ಕೃಷಿ ಬೆಳೆಗಳಿಗೆ ಎಂಎಸ್ಪಿ ದರ ಹೆಚ್ಚಳ ಮಾಡಬೇಕು. ಇದಿಷ್ಟು ನೀತಿ ಆಯೋಗದಲ್ಲಿ ಚರ್ಚೆಗೆ ಬಂದ ಪ್ರಮುಖ ವಿಷಯಗಳು. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಂದಲೂ ಕೇಂದ್ರ ಸರ್ಕಾರ ಮಾಹಿತಿ ಸಂಗ್ರಹಿಸಿದೆ. ಆದರೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಯಾವುದೇ ವರದಿ ಕೊಟ್ಟಿಲ್ಲ, ಸಭೆಗೂ ಹಾಜರಾಗಲಿಲ್ಲ. ಕರ್ನಾಟಕ ಸಿಎಂ ಬೊಮ್ಮಾಯಿ ಕೋವಿಡ್ ಸೋಂಕಿನ ಕಾರಣದಿಂದ ಸಭೆಗೆ ಗೈರಾಗಿದ್ರು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೇಂದ್ರದ ಮೇಲೆ ಮುನಿಸಿಕೊಂಡು ನೀತಿ ಆಯೋಗಕ್ಕೆ ಚಕ್ಕರ್ ಹಾಕಿದ್ರು. ಕೆ ಚಂದ್ರಶೇಖರ್ ರಾವ್ ನೀತಿ ಆಯೋಗ ಸಭೆಯಿಂದ ನಯಾ ಪೈಸೆ ಲಾಭ ಆಗಲ್ಲ ಅಂತ ಸಭೆ ಬಹಿಷ್ಕರಿಸಿದ್ರು. ಪ್ರತಿ ವರ್ಷ ಪೂರ್ಣ ಕೌನ್ಸಿಲ್ ಸಭೆ ನಡೆದಿತ್ತು. ಆದರೆ ಕೋವಿಡ್ನಿಂದ ಎರಡು ವರ್ಷಗಳಿಂದ ಸಭೆಯೇ ನಡೆದಿರಲಿಲ್ಲ. ಈಗ ಸಭೆ ಕರೆದರೂ ಕೆಲವು ಸಿಎಂಗಳು ಗೈರಾಗಿದ್ದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದಲ್ಲಿ ಅತ್ಯಾಚಾರಗಳಾಗ್ತಾ ಇದೆ, ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆನೂ ಆಗ್ತಾ ಇದೆ. ಶಿಕ್ಷೆ ಕೊಡ್ತಾ ಇರೋದ್ರಿಂದಲೇ ಅತ್ಯಾಚಾರಕ್ಕೊಳಗಾದವರ ಕೊಲೆ ಆಗ್ತಾ ಇದೆ. ಹೀಗಂತ ಕಾಂಗ್ರೆಸ್ ಪಕ್ಷದ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ. ಶಿಕ್ಷೆ ಕೊಡ್ತಾರೆ ಅಂತ ಅತ್ಯಾಚಾರಿಗಳು ಸಾಕ್ಷಿ ನಾಶ ಮಾಡೋಕೆ ಕೊಲೆ ಮಾಡ್ತಾ ಇದ್ದಾರೆ, ಇದು ದೇಶಕ್ಕೆ ಅಪಾಯಕಾರಿ ಅಂದ್ರು. ಹಾಗಾದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆನೇ ಕೊಡಬಾರ್ದ ಅಂತ ಬಿಜೆಪಿ ಪ್ರಶ್ನೆ ಹಾಕಿದ್ದು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ.
ಅಶೋಕ್ ಗೆಹ್ಲೋಟ್ ಅವರ ಹೇಳಿಕೆಗೆ ಬಿಜೆಪಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಟ್ವೀಟ್ ಮಾಡಿದೆ. ಇದಕ್ಕೆ ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಆನ್ಸರ್ ಮಾಡಬೇಕಂತ ಹೇಳ್ತಿದ್ದಾರೆ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆಯನ್ನು ಕೊಡಿಸಬೇಕು, ಅವರನ್ನ ಗಲ್ಲಿಗೇರಿಸಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಅತ್ಯಾಚಾರಿಗಳು ಸಾಕ್ಷಿ ನಾಶವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಅಶೋಕ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಹಾಗಾದರೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸೋದೇ ತಪ್ಪ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. निर्णय के बाद में जो कर दिया कि आपको फानी सजा मिलेगी, ठीक है, उसके बाद में हत्याएं बहुत ज्यादा होने लगती बच्चियों की. रेप करने वाला देखता है कि ये तो गवाह बन जाएगी घर मेरे खिलाफ में, तो वो रेप भी करते हैं और हत्या भी कर देता बच्चियों की. ये बहुत बड़ी चलन पूरे मुल्क में मैं देख रहा हूँ. जो रिपोर्ट आ रही है बहुत खतरनाक ट्रेंड है. तो मैं समझता हूँ कि तमाम बातें देश के अंदर जो हालात है वो एक लोकतंत्र के लिए बहुत बड़ा संकट का. ನೆನೆ ಚಾಮರಾಜಪೇಟೆ ಈದ್ಗಾ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಬಿಬಿಎಂಪಿ ಆದೇಶವನ್ನು ಹೊರಡಿಸಿತ್ತು. ಇವತ್ತು ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ವೇದಿಕೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜೊತೆಗೆ ಆಗಸ್ಟ್ 15ಕ್ಕೆ ಧ್ವಜಾರೋಹಣ ಮಾಡುವುದಕ್ಕೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಬಿಬಿಎಂಪಿ ಆದೇಶಕ್ಕೆ ವಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾಅದಿ ಕಿಡಿಕಾರಿದ್ದು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕರ್ತರು ಸೇರಿ ಒಗ್ಗಟ್ಟಿನಿಂದ ತೀರ್ಮಾನ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ ಏನ್ ಹೇಳಿದ್ದಾರೆ, ನೀವು ಹೇಳಿರೋದಕ್ಕೆ ನಾವು ಅದಕ್ಕೆ ಸವಾಲಾಗ್ತಾ ಇದ್ದೀವಿ. ನಾವು ಕಾನೂನು ಬರೆದ ಹೋರಾಟ ಮಾಡ್ತೀವಿ. ಇದು ಎಲ್ಲಿವರೆಗೂ ಹೋದ್ರೂ ಚಿಂತೆ ಇಲ್ಲ. ಸರ್ಕಾರ ಒಂದ್ ಕಡೆ ಇದ್ರೆ ನಾವು ಇಂಪ್ಲೀಡ್ ಆಗ್ತೀವಿ ವೇದಿಕೆಯಿಂದ. ಬಿಬಿಎಂಪಿ ಅವರೇ ಬಿಬಿಎಂಪಿ ಆಟದ ಮೈದಾನ ಅಲ್ಲ ಅಂತ ಒಪ್ಪಿಕೊಂಡಿರುವುದು ನಮ್ಮ ಲೀಗಲ್ ಟೀಮಿನ ದೊಡ್ಡ ಯಶಸ್ವಿ. ಅದು ಅಭಿನಂದನೆಗಳು ನಮ್ಮ ಲೀಗಲ್ ಟೀಮ್ಗೆ. ಅದರೊಟ್ಟಿಗೆ ಅವರು ಈಗ ಕಂದಾಯ ಇಲಾಖೆ ಅಂತ ಹೇಳಿದ್ದಾರೆ. ಕಂದಾಯ ಇಲಾಖೆಯವರಂತೂ ಈ ಇನ್ನೊಂದು ಮುಜುಗುರಕ್ಕೆ ಅವರು ನಿಲ್ಲಲ್ಲ. ಯಾಕೆಂದರೆ ಸ್ಪಷ್ಟವಾದ ಸುಪ್ರೀಂ ಕೋರ್ಟ್ನ ಆದೇಶಗಳಿರುವಾಗ ಆ ಆದೇಶದ ವಿರುದ್ಧ ಕಂದಾಯ ಇಲಾಖೆನೂ ಅಂತ ಒಂದು ಇದಕ್ಕೆ ಸಾಹಸಕ್ಕೆ ಇಳಿಯಲ್ಲ ಅಂತ ನಮ್ಮ ಅನಿಸಿಕೆ. ಏನೇ ಇದ್ರು ತೈವಾನ್ ದೇಶದ ಮೇಲೆ ಚೀನಾ ಮುಗಿ ಬೀಳ್ತಾ ಇದೆ. ಯಾವಾಗ ದಾಳಿ ಮಾಡುತ್ತೋ ಗೊತ್ತಿಲ್ಲ, ಆದ್ರೆ ಚೀನಾ ಯುದ್ಧ ಮಾಡಲ್ಲ ಅನ್ನೋದು ಅಂತಾರಾಷ್ಟ್ರೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು. ಈ ಸ್ಟೋರಿ ನೋಡಿ ಎಲ್ಲ ಗೊತ್ತಾಗುತ್ತೆ. ತೈವಾನ್ ಸುತ್ತ ಚೀನಾ ಸರ್ಪಗಾವಲು, ಬೀಜಿಂಗ್ ಕೆಮ್ಮಿದ್ರೆ ಗುಮ್ತೀವಿ ಅಂತಿದೆ ತೈಪೆ. ಅದೇನೋ ಅಂತಾರಲ್ಲ, ಕೈಲಾಗದವರು ಮೈಯೆಲ್ಲ ಪರಚಿಕೊಂಡ್ರಂತೆ. ಈ ಚಪ್ಪಟೆ ಮೂಗಿನ ಚೀನಿಯರು ಥೇಟ್ ಅದೇ ಕೆಲಸ ಮಾಡ್ತಿದ್ದಾರೆ. ತೈವಾನ್ ನಂದೇ ಅಂತ ಅಬ್ಬರಿಸಿ ಬೊಬ್ಬಿರಿದು ತೈವಾನ್ ಸುತ್ತ ವಿಮಾನ ಹಾರಿಸಿದ್ದೇ ಹಾರಿಸಿದ್ದು. ವಿಮಾನದ ತೈಲ ಖಾಲಿ ಆಯ್ತೇ ವಿನಃ ತೈವಾನ್ನ ಒಂದಿಂಚು ಭೂಮಿಯನ್ನ ವಶಕ್ಕೆ ಪಡೆಯೋಕಾಗಿಲ್ಲ. ಇವತ್ತು ಚೀನಾ ಯುದ್ಧ ತಾಲೀಮು ಮಾಡ್ತು, ತೈವಾನ್ ಸುತ್ತ ಯುದ್ಧ ವಿಮಾನ ಹಾರಿಸ್ತು. ಯುದ್ಧ ತಾಲೀಮಿನ ಮೂಲಕ ತೈವಾನ್ ಮೇಲೆ ಒತ್ತಡ ಹೇರಲು ಚೀನಾ ತಂತ್ರ ಮಾಡ್ತಿದೆ. ಆದರೆ ತೈವಾನ್ ಕೈ ಕಟ್ಟಿ ಕೂತಿಲ್ಲ. ಅದರ ಬೆಂಬಲಕ್ಕೆ ನಿಂತಿರೋ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಮೂಲಕ ತಾಲೀಮು ನಿಲ್ಲಿಸಲು ಒತ್ತಡ ಹೇರ್ತಾ ಇದೆ. J-20 ಫೈಟರ್ ಜೆಟ್ ಡಾಂಗ್ಫೆಂಗ್ 17 ಮಿಸೈಲ್ಗಳನ್ನು ಚೀನಾ ಸಿದ್ಧಪಡಿಸಿದೆ. ತೈವಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಯಾರು ಮಾಡಿಟ್ಕೊಂಡಿದೆ. ತೈವಾನ್ ಬಳಿ ಚೀನಾ ತಾಲೀಮು ಮಾಡ್ತಿದ್ರೆ ತೈವಾನ್ F-16 ಯುದ್ಧ ವಿಮಾನಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡಿದೆ. ಅಮೆರಿಕ ತೈವಾನ್ಗೆ ನೀಡಿರೋ ಪೆಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶಪಡಿಸೋಕೆ ಚೀನಾ ಶತಾಯಗತಾಯ ಯತ್ನಿಸ್ತಾ ಇದೆ. ಆದರೆ ಯಾವುದೇ ಪರಿಸ್ಥಿತಿ ಎದುರಿಸಲು ತೈವಾನ್ ತಯಾರಾಗಿದೆ. ಇಬ್ಬರ ಜಗಳ ನೋಡ್ತಾ ಅಮೆರಿಕ ಸುಮ್ಮನೆ ಕುಳಿತಿಲ್ಲ. ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದ್ರೆ ಅಮೆರಿಕ ಕೂಡ ಯುದ್ಧದಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ. ಈಗಾಗಲೇ ಆರ್ಥಿಕ ಹೊಡೆತ ಬಿದ್ದು ಒದ್ದಾಡ್ತಾ ಇರೋ ಚೀನಾ ಯುದ್ಧ ಮಾಡುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, News 18 ಕನ್ನಡ. ಇತರ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಮೀರತ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮೊಬೈಲ್ ಕಳ್ಳರನ್ನ ಬಂಧಿಸಿ 101 ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಮೀರತ್ ಪೊಲೀಸರ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ.
ಹತ್ಯೆಗೀಡಾದ ಫಾಜಿಲ್ ಸ್ಮರಣಾರ್ಥ ರಕ್ತದಾನ ಶಿಬಿರ ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳ ಪುತ್ತೂರು ನಾಲ್ಕು ಕಡೆ ಶಿಬಿರ ಆಯೋಜನೆ ರಕ್ತದಾನ ಮಾಡಿದ ನೂರಾರು ಜನರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಗಜಪಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸಚಿವ ಉಮೇಶ್ ಕತ್ತಿ ಅವರಿಂದ ಪೂಜೆ ಅಭಿಮನ್ಯು ಅರ್ಜುನ ಕಾವೇರಿ ಲಕ್ಷ್ಮಿ ಆನೆಗಳಿಗೆ ಪುಷ್ಪಾರ್ಚನೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ವೀಕೆಂಡ್ನಲ್ಲಿ ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಅಪ್ಪು ಫೋಟೋ ಜೊತೆಗೆ ಸೆಲ್ಫಿಗೆ ಮುಗಿಬಿದ್ದ ಜನರು ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನೆಮ್ಮದು ಬಲ ನೆಮ್ಮದು